ಏನಿಲ್ಲ ಸರ್, ಮೊದಲು ಎಲ್ಲ ಎಲ್ರಿಗೂ ನಮಸ್ಕಾರ. ಇವತ್ತು 72nd ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ನನ್ನ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಸ್ಪೆಷಲಿ ಯಾರು ನಮ್ಮ ಬ್ರದರ್ಸ್ ಸಿಸ್ಟರ್ಸು ಆಚೆ ಕಡೆ ಇದ್ದಾರೆ, ಎನ್ ಆರ್ ಐ ಬ್ರದರ್ಸ್ ಸಿಸ್ಟರ್ಸು, ಅವ್ರಿಗೋಸ್ಕರ ನಾನು ಸ್ಪೆಷಲಿ ಅವ್ರಿಗೋಸ್ಕರ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಯಾಕಂದರೆ ಅವರು ಇಲ್ಲಿ ಇಲ್ಲ, ಆದ್ರೇನು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನಾನಿದ್ದೆ ಅಲ್ಲಿ, ಅದು ನನಗೆ ಗೊತ್ತು. ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಿ ನಾನು ಮಾಡ್ತಾ ಇದ್ದೀನಿ. ಬಡವ್ರಿಗಾಗಿ ಇಲ್ಲ ಸರ್, ಎನ್ ಆರ್ ಐ ಯಾರು ಇದ್ದಾರೆ ಅಲ್ಲಿ ಆಚೆ ಕಡೆ ದೇಶ ಬಿಟ್ಟು ಹೋಗಿ, ಅವ್ರಿಗೋಸ್ಕರ ನಾನು ಹಾರ್ದಿಕ ಶುಭಾಶಯ ಕೊಡೋದು. ಒಂದು ವಿಶೇಷ ಇತ್ತು ಇವತ್ತು ರಾಮತ್ ನಗರದಲ್ಲಿ, ಸಿಹಿ ಹಂಚಿ ಎಲ್ಲರ ಜೊತೆಯಲ್ಲಿ ಸಡಗರ ಸಂಭ್ರಮವನ್ನು ಆಚರಣೆ ಮಾಡಿಕೊಂಡು ಅಲ್ಲಿ ಧ್ವಜಾರೋಹಣ ಮತ್ತು ಇಲ್ಲಿ ಧ್ವಜಾರೋಹಣ, ಅದರ ಜೊತೆಯಲ್ಲಿ ಅವರಿಗೆ ದಾನದ ರೂಪದಲ್ಲಿ ಖೈರಾತ್ ಅಂತ ಏನು ಹೇಳ್ತೀವಿ ನಾವು, ಸಹಾಯ ಮಾಡೋದು, ದಾನ ಅನ್ನೋದಕ್ಕಿಂತ ಸಹಾಯ, ಅವ್ರಿಗೆ ನಗದು ಬಹುಮಾನ ಬೇರೆ ಕೊಡ್ತಾ ಇದ್ದೀರಿ, ಯಾಕೆ ಈ ಕನಸನ್ನು ಕಟ್ಟಿ? ಸರ್ ನೋಡಿ, ಪೀಸ್ ಫಾರ್ ಹ್ಯುಮ್ಯಾನಿಟಿ ಆರ್ಗನೈಸೇಷನ್ ನಾವು ಮಾಡಿರೋದು ಒಗ್ಗಟ್ಟಾಗಿ ಎಲ್ರಿಗೆ ನಡೆಸ್ಕೊಂಡು ಹೋಗೋಣ ಅಂತ. ಒಂದು ಮೊದಲು ಅದು ನಮ್ಮ ಇಡೀ ಕಮಿಟಿ ನಾವು ಎಲ್ಲ ಕೂತ್ಕೊಂಡು ಒಂದೇ ಡಿಸಿಷನ್ ಮಾಡಿರೋದು, ನಾವು ಮುಂದಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಾದರೂ ಇರಲಿ, ಯಾರಾದರೂ ಬಡತನ ಯಾರಾದರೂ ಇರಲಿ, ಅವ್ರಿಗೆಲ್ಲ ನಾವು ಮನೆ ನುಗ್ಗಿ ಎಲ್ಲ ಅವ್ರಿಗೇನು ನಮ್ಮ ಕಡೆಯಿಂದ ಸಹಾಯ ಆಗುತ್ತೋ ಅದು ಮಾಡಿಕೊಡ್ತೀವಿ ಅಂತ ನಾನು ಆಲ್ರೆಡಿ ಡಿಸಿಷನ್ ತೊಗೊಂಡಿದ್ದೀವಿ ಸರ್. ನಾವು ಹೌದಾ ಮುಂದೆ ಈಗ ಜನತೆಯನ್ನು ಕುರಿತು 72ನೇ ಸ್ವತಂತ್ರೋತ್ಸವ ಯಾವ ರೀತಿ ನಾವು ಆಚರಣೆ ಮಾಡಬೇಕಂತ ಒಂದೆರಡು ಮಾತಲ್ಲಿ ಜನಗಳಿಗೆ. ಏನಿಲ್ಲ ಸರ್ ನೋಡಿ, ಮೊದಲು ನಾವು ನಮ್ಮ ಪಕ್ಕದ ಮನೆಯವ್ರಿಗೆ ನೋಡಬೇಕು, ಯಾಕಂದರೆ ನಾವು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಪಕ್ಕದ ಮನೆಯಲ್ಲಿ ಊಟ ಇದೆಯಾ ಇಲ್ಲ ಏನು ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಅಕ್ಕಪಕ್ಕ ಎಲ್ಲ ನೋಡಿ ಎಲ್ಲ ಹುಡುಕಿ ಯಾರು ನೀಡಿ ಪೀಪಲ್ ಇದ್ದಾರೆ ಆ ದಿನ ಸ್ಪೆಷಲಿ 15th August ನಮ್ಮ ಹಬ್ಬ, ಯಾವ ರಂಜಾನ್ ಮಾಡ್ತೀವಿ, ಯಾವ ಥರ ಬಕ್ರೀದ್ ಮಾಡ್ತೀವಿ ಆ ಥರ ನಮ್ಮ ಹಬ್ಬ ಇರೋದು, ಹಬ್ಬ ಆ ಥರ ನಾವು ಸೆಲೆಬ್ರೇಟ್ ಮಾಡಿ ಯಾವ ಥರ ನಾವು ರಂಜಾನ್ನಲ್ಲಿ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದೇ ಥರ ಈ ಒಂದು ದಿನದಲ್ಲಿ ಬಡವರಿಗೆ ನಾವು ಸಹಾಯ ಮಾಡಿ ಏನು ನಮ್ಮ ಕಡೆಯಿಂದ ಸಹ ಆಗತ್ತೋ ಅದು ಮಾಡಲಿ. ನಿಮ್ಮ ತಾಯಿ ಕೂಡ ನಿಮ್ಮ ತಾಯಿ ಆಶೀರ್ವಾದ ಇದ್ದಾರೆ, ನಿಮ್ಮ ಮಕ್ಕಳು ನಿಮ್ಮ ಜೊತೆನಲ್ಲಿದ್ದಾರೆ, ನಿಮ್ಮ ಸ್ನೇಹಿತರೆಲ್ಲ ನಿಮ್ಮ ಜೊತೆ ಇಲ್ಲ, ಟೀಮ್ ಇದೆ. ನಮ್ಮ ತಾಯಿ ಆಶೀರ್ವಾದ ಸರ್, ಇದು ನಾವು ನಾನು ಮಾಡ್ತಾ ಇರೋದೇ ನಮ್ಮ ತಾಯಿ ಆಶೀರ್ವಾದ ಇಂದ, ಯಾಕಂದರೆ ನಾನು ದುಬೈನಲ್ಲಿ ಇದ್ದೆ 10 ವರ್ಷ, 10 ವರ್ಷ ಬಿಟ್ಟು ಇಲ್ಲಿ ಬಂದಿರೋದು ಕಾರಣನೇ ನಮ್ಮಮ್ಮ, ಒಳ್ಳೆದಾಗ ಅಮ್ಮಗೋಸ್ಕರನೇ ಇಲ್ಲಿ ಬಂದ್ಬಿಟ್ಟಿರೋದು ನಾನು. ಅಮ್ಮ ಅಂದಡಿ ಕಣ್ಣಾಗಿ ನೀರು ಬಂದ್ಬಿಡ್ತಲ್ರಿ ನಿಮಗೆ, ಈ ದೇಶ ಕೂಡ ಅಮ್ಮನೇ ನಿಮಗೆ, ಅಮ್ಮ ಹೆಂಗೆ ದೇಶ ಕೂಡ ಅಮ್ಮ, ಇದರ ಹಬ್ಬ ನೀವು ಮಾಡಿದ್ದೀರಿ, ದೇವ್ರು ನಿಮಗೆ ಒಳ್ಳೆಯದೇ ಮಾಡ್ತಾನೆ ಮುಂದಕ್ಕೆ. ಸರ್ ನಾನೇನಿಲ್ಲ, ಒಂದೆಲ್ಲದ್ದು ಇಷ್ಟಪಡ್ತೀನಿ ನೋಡಿ, ಕಾಸು ಹಣವನ್ನು ದುಡ್ದು ಇಲ್ಲಿ ಕೀ ಹೋಗಿಬಿಡ್ಬೇಕು, ಹಣವನ್ನು ದುಡ್ದು ಅದರಿಂದ ಏನಾದರೂ ಒಂದು ಕಷ್ಟವರ್ದವ್ರಿಗೆ ಕೊಟ್ಬಿಟ್ಟು ಇಲ್ಲಿಂದ ಸತ್ತೋಗ್ಬಿಟ್ರೇನು ಒಂದು ಹೆಸರು ಇಡಬಿಡುತ್ತೆ, ನಾವು ಹೆಸರಿರುತ್ತೆ. ಇನ್ನೊಂದು ನಾವು ಮಾಡ್ತಾ ಇರೋದು ಕೆಲಸ ಏನಕ್ಕಂದರೆ, ಇದು ಎಕ್ಸಾಂಪಲ್ ಬಿಡ್ತಾ ಇರೋದು ಬೇರೆಯವ್ರಿಗೆ, ಯಂಗ್ಸ್ಟರ್ಸ್ಗೆ ಬೇರೆ, ನಮ್ಮ ಇದು ಮೀಡಿಯಾ ಮೂಲಕ ಮಾಡೋದು ಕೆಲಸ ಇಲ್ಲ, ಇದೆಲ್ಲ ನಮ್ಮ ಇಸ್ಲಾಂನಲ್ಲಿ ಇದೆಲ್ಲ ಜಾಯಿಸ್ ಇಲ್ಲ. ಆದರೆ ನಾವು ಮಾಡ್ತಾ ಇರೋದು ಏನಕ್ಕಂದರೆ ಬೇರೆಯವ್ರು ನಮ್ಗೆ ನೋಡಿ ಯಾರಾದರೂ ಒಂದು ಮಾಡಲಿ ಅಂತ ಅಷ್ಟಕ್ಕೆ, ಅದಕ್ಕೋಸ್ಕರನೇ ಇದು ಮೀಡಿಯಾ ಮೂಲಕ ಮಾಡ್ತಾ ಇರೋದು. ಒಳ್ಳೆಯದಾಗಲಿ ಸರ್, ತುಂಬ ಥ್ಯಾಂಕ್ ಯು. ನೆಕ್ಸ್ಟು, ಇದಕ್ಕಿಂತ ಮುಂಚೆ ತಾವು ನೋಡಿದ್ದೀರಾ ಮಾಧ್ಯಮದವರು ಪೀಸ್ ಫಾರ್ ಹ್ಯುಮ್ಯಾನಿಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು. ಈ ಪೀಸ್ ಏನಕ್ಕೆ ಇದೆ ಅಂದರೆ, ಇವತ್ತು ಎಲ್ಲ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಮು ಸಿಖ್ಖು ಕಿಸಾಯಿ ನಾವು ಎಲ್ಲ ಒಂದು ಅಂದ್ಬಿಟ್ಟು ನಾವು ತೋರ್ಸೋಕ್ಕೆ ಈ ಪ್ರೋಗ್ರಾಮು, ಇದು 3ನೇ ವರ್ಷ ನಾವು ಮಾಡ್ತಾ ಇರೋದು. ಸಲೀಂ ಭಾಯಿ ಅವರಂತ ಒಂದು ಯುವ ನಾಯಕ ನಮ್ಮ ಹೆಬ್ಬಾಳ್ ಕ್ಷೇತ್ರಕ್ಕೆ, ನಾನೊಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಒಬ್ಬ ಅಲ್ಲ 100 ಹುಡ್ಬೇಕು. ಏನಕ್ಕಂದರೆ ನಾವು ನೋಡಿದ್ದೀವಿ ಇವ್ರ ಕೆಲಸ, ಇವ್ರು ಹೆಂಗೆ ಮಾಡ್ತಾರೆ, ಇವರಲ್ಲಿ ಏನು ಪ್ಯಾಷನ್ ಇದೆ. ಏನಕ್ಕಂದರೆ ಒಬ್ಬ ವ್ಯಕ್ತಿ ಒಂದು ಇಂಥ ದೊಡ್ಡ ಆಚರಣೆ ಮಾಡಬೇಕಂದ್ರೆ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಅಂತ ಯಾರಾದರೂ ತಿಳ್ಕೊಬೋದು, ಆದರೆ ಇವ್ರ ಪ್ರೀತಿಯಿಂದ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಷ್ಟೇ. ಇವರಾಗಿ ಇವರು ಕರೀಬೇಕು, ಇವರಾಗಿ ಇವ್ರು ಬಲವಂತ ಮಾಡಬೇಕಂತ ಆ ಥರ ಏನಿಲ್ಲ. ಇವತ್ತು ಇವ್ರ ಪ್ರೀತಿ, ಜನರ ಪ್ರೀತಿ ಇವರು ಗೆದ್ದಿದ್ದಾರೆ. ಇವಾಗ ಹೇಳಿದ್ರು ನಾನು ಊಟ ಮಾಡಿಲ್ಲ ಅಂದರು, ನನ್ನ ಪಕ್ಕದ ಮನೆ ಊಟ ಮನೆ ನೋಡಬೇಕು ಅಂತ ಹೇಳಿದ್ರು. ಇದು ನಮ್ಮ ಹದೀಸಲ್ಲಿರೋ ಮಾತು. ಇದು ಏನಕ್ಕಂದರೆ ಫಸ್ಟು ಘರ್ಕಾ ಚಿರಾಗ್ ಆಮೇಲೆ ಅಲ್ಲಾಗೆ ಘರ್ಕಾ ಚಿರಾಗ್ ಅಂತ ನಾವು ಹೇಳ್ತೀವಿ ಅರಬ್ಬಿಯಲ್ಲಿ. ಅದೇ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಲೀಂ ಬೆಯವರು ಇದೇ ವಾರ್ಡು 33ರಿಂದ ಈ ಬರೋ ಚುನಾವಣೆಯಲ್ಲಿ 33 ವಾರ್ಡಿಂದ ಇವರು ಟಿಕೆಟ್ ತಗೊಂಡ್ಬರ್ಬೇಕು ಅಂತ ನಾನು ಇವತ್ತು ಕಾರ್ಪೊರೇಟ್ರ್ ಆಗಬೇಕು. ಹೆಬ್ಬಾಳ್ ಕ್ಷೇತ್ರದಲ್ಲಿ ಈ ಥರ ಕಾರ್ಪೊರೇಟ್ರು
ಇನ್ನು ಮುಂದೆ ಬರಲ್ಲ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಾನು ಎಲ್ಲ ಕಾರ್ಪೊರೇಟರ್ಗಳ ಜೊತೆ ಓಡಾಡಿದ್ದೀನಿ. ನೀವು ನೋಡಿದ್ದೀರಾ ನಜೀರ್ ಭಾಯಿ, ಎಲ್ಲ ಎಮ್ ಎಲ್ ಎ ಹೆಂಗಂದರು, ಯಾರು ಬಂದರು, ಇವಾಗ ಯಾರಿದ್ದಾರೆ ಯಾರಿದ್ದಾರೆ, ಅದು ನಮ್ಮ ದೇವ್ರು ಒಳ್ಳೇದಾಯಿತು. ಏನಕ್ಕಂದರೆ ಕಾಂಗ್ರೆಸ್ ಪಕ್ಷ ಬಂದಿದೆ, ಬೈರತಿ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದು ನಮ್ಗೆ ಇಷ್ಟ ಆಯಿತು, ಅವ್ರ ಕೆಲಸನೂ ಇಷ್ಟ ಆಗ್ತಾಯಿದೆ ನಮಗೆ. ಇನ್ನು ಮುಂದೆ ವಾಟ್ 33 ನಮ್ಮ ಯುವ ನಾಯಕ, ನಮ್ಮ ಆಪ್ತ ಮಿತ್ರ, ನಮ್ಮ ಬ್ರದರು, ಇವ್ರು ಟಿಕೆಟ್ ತಗೊಂಬಂದು ಇವ್ರಿಗೆಲ್ಲರೂ ಈ ವಾಟ್ 33 ಎಲ್ಲ ಒಂದಾಗಿ, ಪಕ್ಷ ಯಾವುದೇ ಇರಲಿ, ಮೇನ್ ಮನುಷ್ಯ ವ್ಯಕ್ತಿ ಮನಸ್ಸು ನೋಡಬೇಕು, ದುಡ್ಡು ನೋಡಬಾರ್ದು. ಈ ಜನರಿಗೆ ನಾನು ಇದೇ ಹೇಳಿಬಿಟ್ಟು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾನು ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.